ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿ ಹಾವೇರಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಬಿಜೆಪಿ ಜಿಲ್ಲಾ ಮತ್ತು ತಾಲೂಕು ಘಟಕದ ವತಿಯಿಂದ ಈ ಪ್ರತಿಭಟನೆ ಆಯೋಜಿಸಲಾಗಿತ್ತು. ನಗರದ ಪುರಸಿದ್ದೇಶ್ವರ ದೇವಸ್ಥಾನದಿಂದ ಹೊಸಮಣಿ ಸಿದ್ದಪ್ಪ ವೃತ್ತದವರೆಗೆ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ನಂತರ ಹೊಸಮಣಿ ಸಿದ್ದಪ್ಪ ವೃತ್ತದಲ್ಲಿ ಕೆಲಕಾಲ ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದರಾಜ್ ಕಲ್ಕೋಟಿ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಇಂದಿನ ಬಿಜೆಪಿ ಸರ್ಕಾರ ಜಾರಿಗೆ ತಂದಿದ್ದ ರೈತರ ಪರವಾದ ಯೋಜನೆಗಳನ್ನು ಬಂದ್ ಮಾಡಿದೆ. ರೈತರಿಗೆ ಸಮರ್ಪಕವಾಗಿ ವಿದ್ಯುತ್ ಪೂರೈಕೆ ಮಾಡುತ್ತಿಲ್ಲ. ವಿದ್ಯುತ್ ಸಮಸ್ಯೆಯಿಂದ ರೈತರು ತೊಂದರೆ ಅನುಭವಿಸುತ್ತಿದ್ದಾರೆ. ಮಳೆಯಲ್ಲದೆ ಹಾವೇರಿ ಜಿಲ್ಲೆಯಲ್ಲಿ ಸಂಪೂರ್ಣ ಬರದ ಛಾಯೆ ಆವರಿಸಿದೆ. ಹೀಗಾಗಿ ಕೂಡಲೇ ಸರ್ಕಾರ ಹಾವೇರಿ ಜಿಲ್ಲೆಯನ್ನು ಬರಗಾಲ ಪೀಡಿತ ಜಿಲ್ಲೆ ಎಂದು ಘೋಷಿಸುವಂತೆ ಒತ್ತಾಯಿಸಿದರು. ಇದೇ ವೇಳೆ ರೈತರ ಆತ್ಮಹತ್ಯೆ ಪ್ರಕರಣಗಳ ಕುರಿತು ಹಗುರವಾಗಿ ಮಾತನಾಡಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲರ ಹೇಳಿಕೆಯನ್ನು ಖಂಡಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ, ತಾಲೂಕು ಮತ್ತು ನಗರ ಘಟಕದ ಪದಾಧಿಕಾರಿಗಳು, ವಿವಿಧ ಮೋರ್ಚಾಗಳ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಕಾರ್ಯಕರ್ತ ಬಂಧುಗಳು, ಇವತ್ತಿನ ದಿವಸ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಪಾಲ್ಗೊಂಡಿರುವಂತಹ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸಿದ್ದರಾಜಣ್ಣ ಕಲ್ಕೋಟೆ ಅವರೇ, ರೈತ ಮೋರ್ಚಾ ಇಲ್ಲಿ ಸೇರಿದಂತಹ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿಗಳೇ, ಮುಖಂಡರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ರೈತರೇ, ಅನೇಕ ರೈತರು ಇವತ್ತು ರೂಟುವಟರ್ ಹೊಡೆದು ಹೊಲವನ್ನ ನಾಶ ಮಾಡ್ತಾ ಇದ್ದಾರೆ. ಯಾರು ಸತ್ತಿಗೆ ಇಲ್ಲಿವರೆಗೂ ತಾಲೂಕು ಆಡಳಿತ ಆತು, ಜಿಲ್ಲಾ ಆಡಳಿತ ಆತು, ಯಾವುದೇ ಅಧಿಕಾರಿ ಬಂದು ಇವತ್ತು ಹೊಲ ಮೂರೇ ತಿಂಗಳಲ್ಲಿ ಇವತ್ತು ರೈತರನ್ನ ಇಷ್ಟು ವಿರೋಧ ಮಾಡಿಕೊಂಡು ಇಂಥ ಒಂದು ಆಡಳಿತವನ್ನು ನೀಡುವಂತ ದುಷ್ಟ ಸರ್ಕಾರ 6,000 ಕೊಡ್ತಿತ್ತು, 4,000 ನಮ್ಮ ರಾಜ್ಯ ಸರ್ಕಾರ ಕೊಡ್ತಿತ್ತು. ಆ 4,000 ಕೊಡ್ತಕ್ಕಂತ ಕಿಸಾನ್ ಸಮ್ಮಾನ ಯೋಜನೆಯನ್ನು ಕೂಡ ಜನತೆಗೆ ರೈತರಿಗೆ ಬಂದಿದೆ ಅನ್ನುವಂತ ಮಾತನ್ನ ಬಂದಿದೆ. ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದೆ. ಅನೇಕ ಹೋರಾಟಗಳಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಎಲ್ಲ ಹೋರಾಟಗಳಲ್ಲಿ ಇವತ್ತು ಒಳ್ಳೆ ಒಂದು ಇದು ಬಿಟ್ಟು ಮತ್ತೆ ಜನರು ಇದಕ್ಕೆ ಪಾಠವನ್ನು ಕಲಿಸ್ತಾರೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತು ಬಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಾಜ್ಯದ ಜನ ಇವತ್ತು ಮೂರೇ ತಿಂಗಳಲ್ಲಿ ಈ ಸರ್ಕಾರ ಯಾವ ರೀತಿಯೊಳಗೆ ಆಡಳಿತ ಮಾಡ್ತಿದೆ ಅನ್ನೋದನ್ನ ಮನಗಂಡಿದ್ದಾರೆ. ಇವತ್ತ ಇತಿಹಾಸದೊಳಗೆ ಮೂರೇ ತಿಂಗಳಲ್ಲಿ ಜನವನ್ನ ಕಟ್ಕೊಂಡಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ನಾವು ಘಂಟಾ ಘೋಷವಾಗಿ ಹೇಳಬೇಕಾಗ್ತದೆ. ಅನೇಕ ಬಾರಿ ಇವತ್ತ ಹಳ್ಳಿಯ ಮುಖಂಡರು, ರೈತರು, ಅನೇಕ ಕಾರ್ಯಕರ್ತರು ಇವತ್ತ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರನ್ನ ಆತ್ಮಹತ್ಯೆ ಕಾರಣಗ ರೈತರ ಯುವತಿಯನ್ನು ಕಿತ್ತುಕೊಂಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರನ್ನ ಕಡೆಗಣಿಸುತ್ತಿರುವ
ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ನೋಡಿದ್ದೀವಿ. ರೈತರಿಗೆ ಕೃಷಿ ಸಚಿವರಾಗಿರುವಂತಹ ಸುರೇಂದ್ರ ಪಾಟೀಲ್ ಏನ್ ಹೇಳ್ತಾರೆ, ರೈತ ಆತ್ಮಹತ್ಯೆಗೆ ಐದು ಘೋಷಣೆ ಮಾಡಿರ್ತಾರೆ. ಹಾವೇರಿ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳು 8 ತಾಲೂಕುಗಳನ್ನು ಸಂಪೂರ್ಣ ಪರ್ವ ಶಾಲೆ ಆವರಿಸಿದ್ದು, ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ರೈತರಿಗೆ ತಕ್ಷಣ 6 ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳನ್ನ ಬರ ಪೀಡಿತ ಎಂಬಂತಹ ಘೋಷಣೆಯನ್ನ ಮಾಡಬೇಕನ್ನುವಂತಹ ಆಗ್ರಹವನ್ನ ಈ ಮೂಲಕ ನಾನು ಮಾಡಲಿಕ್ಕೆ ಬಯಸ್ತೀನಿ. ಮತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಹಲವಾರು ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪ ಬಣ್ಣ ನೇತೃತ್ವ ಸರ್ಕಾರದ ಹಲವಾರು ಬಡವರ ಯೋಜನೆಗಳನ್ನ ರದ್ದುಪಡಿಸಿ ರೈತರಿಗೆ ನೀಡುತ್ತಿರುವಂತಹ ಕಿಸಾನ್ ಸಮ್ಮಾನ್ ನಿಧಿಯ 4,000 ರೂಪಾಯಿಯನ್ನ ರದ್ದುಪಡಿಸಿ ರೈತರಿಗೆ ಮೋಸ ಮಾಡುವಂತಹ ಯಾವುದಾದ್ರೂ ಸರ್ಕಾರ ಇದ್ರೆ ರಾಜ್ಯದಲ್ಲಿರುವಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಬಂದರೆ ಇವತ್ತು ವಿದ್ಯುತ್ನಲ್ಲಿ ರೈತರು ಒಂದು ಕಡೆ ಸಾರ್ವಜನಿಕರಿಗೆ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತೇವೆ ಎನ್ನುವಂತ ಮಾತುಗಳು ಒಂದು ಕಡೆ ಹೇಳುವಂತ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯನ್ನು ಹೊರತು ಮಾಡಿ ಇನ್ನೊಂದು ಕಡೆ ಯಾರು ಪ್ರಾಮಾಣಿಕವಾಗಿ ಸುಳ್ಳನ್ನು ತುಂಬುತ್ತಾರೆ, ಕೈಗಾರಿಕೆಯಾಗಿರ್ಬೋದು ವಾಣಿಜ್ಯೋದ್ಯಮವಾಗಿರ್ಬೋದು ಇವರೆಲ್ಲರಿಗೂ ಕೂಡ 2 ಪಟ್ಟು ಹೆಚ್ಚಿಗೆ ಮಾಡಿ ಒಂದು ಕಡೆ ಚುಕ್ಕಟ್ಟೆಯಲ್ಲೂ ಒಂದೊಂದು ಕಡೆ ಹೆಚ್ಚಿಗೆ ಮಾಡುವಂತ ಕೆಲಸವನ್ನ ಇವತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನ ಹಾಕ್ತೀನಿ. ಒಂದು ವೇಳೆ ಇವತ್ತು ರೈತರಿಗೆ ಜಮೀನುಗಳಿಗೆ ನೀರು ಹಾಕ್ಲಿಕ್ಕೆ ಇವತ್ತು 8 ಗಂಟೆಗಳ ಕಾಲ ವಿದ್ಯುತ್ ಅನ್ನು ಕೊಡಬೇಕಾಗಿತ್ತು. ಇವತ್ತು ಅದು ಒಂದು ಕೇವಲ 2-3 ಗಂಟೆ ಅದು ಲೋ ವೋಲ್ಟೇಜ್ ವೋಲ್ಟೇಜ್ ಇರಲ್ಲ, ಮೋಟರ್ ತಿರುವಾಗಲ್ಲ, ಮೋಟರ್ಗಳು ಸುಟ್ಟು ಹೋಗ್ತಾವೆ, ಟಿಸಿಗಳು ಸುಟ್ಟು ಹೋಗ್ತಾವೆ. ಟಿಸಿ ಸುಟ್ಟು ಅಂದ್ರೆ ನಮ್ಮ ಸರ್ಕಾರದಾಗ ಇವತ್ತು ಟಿಸಿ ಸುಟ್ಟು ಇವತ್ತು ತಂದ್ರೆ ಮತ್ತೆ ಕೊಡುವಂತ ಒಂದು ವ್ಯವಸ್ಥೆ ಇತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಟಿಸಿ ಸುಟ್ಟು ಒಂದು ವಾರ ಬೇಕು, ಕೆಲಸ ಕೊಟ್ಟರೆ ಒಂದು ವಾರ ಬೇಕು. ಬಂದಿಂದು ನಾನು ಮಾತಾಡಿದೆ, ಆ ಸಂದರ್ಭದಲ್ಲಿ ನಮ್ಗೆ ಆಯಲ್ ಬಂದಿಲ್ಲ ಅಂತ ಕೆಇಬಿಯಲ್ಲಿ ಹೇಳಿದ್ರು, ಆಯಲ್ ಇಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಈ ಚುಕ್ಕಟ್ಟೆ ವಿದ್ಯುತ್ ಕೊಟ್ಟಿಲ್ಲ, ಅವರಿಗೆ ಮೆಂಟೇನ್ ಮಾಡಲಿಕ್ಕೆ ಹಣಕಾಸು ವ್ಯವಸ್ಥೆ ಇಲ್ಲ, ದುಡ್ಡು ಇಲ್ಲ. ಈ ಒಂದು ಎಲ್ಲ ಕಾರಣಕ್ಕಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇವತ್ತೇನು ರೈತ ವಿರೋಧಿ ಜನ ವಿರೋಧಿ ಸರ್ಕಾರ ಆಗಿದೆ. ರೈತರ ಹಲವಾರು ಸ್ಕೀಮ್ಗಳನ್ನ ರದ್ದುಪಡಿಸಿದೆ. ಇದನ್ನ ಖಂಡಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಎಲ್ಲ ತಾಲೂಕುಗಳಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಏನು ಕರೆಂಟ್ ಅನ್ನು ಕೊಡ್ತಾ ಇದ್ದೀವಿ, 8